Narayanam Suragurum Jagadekanatham Bhaktapriyam Sakalaloka Namaskratancha Traigunya Varjitamajam Vibhumadhyam Isham Vande Bhavagram Amara Sura Siddhavandhyam Narayanam Namaskritya Naranchaiva Narottamam Devim Saraswatim Vyasam Tato Jayamudirai Dharma Vijnana Vairagya Paramaishvarya Shalinaha Ananda Tirtha Bhagavat Padan Vande Nirantaram Bhavati Yadanu Bhava Dedamukopi Vagmi Jadamatirapi Jantur Jayate Prajnamoulihi Sakala Vachana Cheto Devata Bharati Sa Mama Vachasini Dhattam Sannithim Anasecha Namostu Tatvika Devaha Vishnu Bhakti Parayanaha Dharma Marge Prerayantu Bhavantas Sarvayevahi Nauvinyaya Sudhadikrijaya Munin Shri Padaratsan Manin Vyasaryan Vivithagamabdhi Vikaran Shri Vadirajanapi Vandeham Sabaran Raghuttama Gurun Vaidadhyavaram Nidhin Shri Satyavrata Raghavendra Munipan Sadbodha Sadhyanapan Satyabhijna Karabjothan Panchashad Varsha Pujakan Satyapramoda Tirtharyan Nauvinyaya Sudharatan ಶೌನಕಾದಿ ಋಷಿಗಳು ಯುಧಿಷ್ಠಿರನ ಮೂಲಕ ಸಕಲ ಜಗತ್ತಿಗೆ ಒಂದು ಸಂದೇಶವನ್ನು ನೀಡಿದ್ದಾರೆ ಆಪತ್ತುಗಳು ಬಂದಾಗ ವಿಪತ್ತುಗಳು ಎದುರಾದಾಗ ಅನೇಕ ತರಹದ ಕೊರತೆಗಳು ನಮ್ಮಲ್ಲಿ ಕಂಡಾಗ ಅವುಗಳನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕೆ ಮಾಡಬೇಕಾದ ಮೊದಲು ಉಪಾಯ ಅದು ತಪಸ್ಸು ಅದು ದೇವರ ಸೇವೆ ಗುರುಗಳ ಸೇವೆ ಈ ತರಹದ ಆಧ್ಯಾತ್ಮಿಕವಾದ ಉಪಾಯಗಳನ್ನು ಮೊದಲು ಮಾಡಿ ನಂತರ ಇನ್ನುಳಿದ ಮಾನುಷ ಪ್ರಯತ್ನಗಳನ್ನು ಮಾಡುವುದಕ್ಕೆ ಕೈ ಹಾಕಬೇಕು ಯಾವುದೇ ತರಹದ ವಿಧಾಯಕವಾದ ಕಾರ್ಯಗಳಿರಬಹುದು ಬಂದ ಆಪತ್ತುಗಳನ್ನು ಪರಿಹರಿಸುವ ಕಾರ್ಯಗಳಿರಬಹುದು ಎರಡಕ್ಕೂ ಪ್ರಯತ್ನದ ಅನಿವಾರ್ಯತೆ ಇದೆ ಆದರೆ ಪ್ರಯತ್ನದ ಮೊದಲು ಪುಣ್ಯದ ಅವಶ್ಯಕತೆ ಇದೆ ಇವುಗಳೆರಡೂ ಇದ್ದಾಗ ಮಾತ್ರ ಆ ಕಾರ್ಯ ನಡೆಯೋದು ವಾಹನದಲ್ಲಿ ಇಂಧನ ಇದೆ ಅಂದ ಮಾತ್ರಕ್ಕೆ ವಾಹನ ಮುಂದೆ ಸಾಗುವುದಿಲ್ಲ ಚಾಲಕನ ಪ್ರಯತ್ನ ಬೇಕು ಚಾಲಕನ ಪ್ರಯತ್ನ ಮಾತ್ರ ಸಾಕಾಗೋದಿಲ್ಲ ಇಂಧನ ತುಂಬಿರಬೇಕು ಅಂದಾಗ ಮಾತ್ರ ವಾಹನ ಮುಂದೆ ಸಾಗುವುದಕ್ಕೆ ಸಾಧ್ಯ ಅದರಂತೆ ನಮ್ಮೆಲ್ಲರ ಇಷ್ಟ ಸಿದ್ಧಿಗೆ ಕೇವಲ ಪ್ರಯತ್ನ ಇದು ಸಾಧ್ಯವಲ್ಲ ಅದರ ಹಿಂದೆ ಪುಣ್ಯದ ಪೂರ್ಣವಾದ ಭಂಡಾರ ತುಂಬಿರಬೇಕು ಅಂದಾಗ ಮಾತ್ರ ನಾವು ಮಾಡಿದ ಪ್ರಯತ್ನಕ್ಕೆ ನಮಗೆ ಯಶಸ್ಸು ಸಿಗುತ್ತೆ ಎಂಬ ಮಾತನ್ನು ಶೌನಕರು ತಿಳಿಸ್ತಾರೆ ತಪಸಾ ಸಿದ್ಧಿ ಮನ್ವಿಚ್ಚ ತಸ್ಮಾತ್ ತಪಸ್ಸಮಸ್ಥಾಯ ಕುರುಷ್ವ ಆತ್ಮ ಮನೋರಥಂ ತಪಸ್ಸಿನಿಂದ ನಿನಗೆ ಏನು ಸಾಧ್ಯವೋ ಏನು ಅಪೇಕ್ಷಿತವೋ ಅದೆಲ್ಲವನ್ನೂ ನೀನು ಪಡೆಯಬಹುದು ನಮ್ಮೆಲ್ಲರನ್ನು ಪೋಷಣೆ ಮಾಡುವುದು ಹೇಗೆ ಅಂತ ದೊಡ್ಡ ಚಿಂತೆಯನ್ನು ಮಾಡಿಕೊಂಡು ತಲೆಕೆಡಿಸಿಕೊಳ್ಳುವುದು ಬೇಡ ತಪಸ್ಸು ಮಾಡು ಅಂತ ಇಷ್ಟು ಹೇಳಿ ಅವರು ಸುಮ್ಮನಾಗಿದ್ದಾರೆ ಯುಧಿಷ್ಠಿರ ನೇರವಾಗಿ ಬಂದು ಈ ಬಗ್ಗೆ ಚರ್ಚೆ ಮಾಡಿದ್ದು ಪ್ರಶ್ನೆ ಕೇಳಿದ್ದು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿದ್ದು ತಮ್ಮ ಪುರೋಹಿತರಾದ ಧೌಮ್ಯಾಚಾರ್ಯರಿಗೆ ಈ ತರಹದ ಘಟನೆಗಳು ಪುರಾಣಗಳಲ್ಲಿ ಬಹಳ ನಮಗೆ ಕೇಳಲಿಕ್ಕೆ ಸಿಗತ್ತೆ ದೊಡ್ಡ ದೊಡ್ಡ ಋಷಿಗಳ ಹತ್ತಿರ ಹೋದಾಗ ಅವರು ಉಪದೇಶ ಮಾಡ್ತಾರೆ ಇದಕ್ಕೆ ಈ ತರಹದ ಒಂದು ಉಪಾಯ ಇದೆ ಅದನ್ನು ನೀವು ಮಾಡಿ ಅಂತ ಆದರೆ ಹೇಗೆ ಮಾಡಬೇಕು ಇಂತಹ ಒಂದು ವ್ರತವನ್ನು ಮಾಡು ಅಂತ ಇಷ್ಟು ಹೇಳ್ತಾರೆ ಆ ವ್ರತ ಹೇಗೆ ಮಾಡಬೇಕು
ಇವುಗಳ ಬಗ್ಗೆ ಜಿಜ್ಞಾಸೆ ಬಂದರೆ ನಿಮ್ಮ ಗುರುಗಳನ್ನು ಕೇಳಿ ಅಂತ ತಾವು ದೂರ ಸರಿದು ಬಿಡ್ತಾರೆ. ಅಂದರೆ ನಮ್ಮ ನಮ್ಮ ಉದ್ಧಾರ ನಮ್ಮ ನಮ್ಮ ಗುರುಗಳಿಂದ ಮಾತ್ರ ಸಾಧ್ಯ ಅನ್ನುವುದನ್ನು ಪುರಾಣಗಳು ಇತಿಹಾಸಗಳು ಬಹಳ ಸ್ಪಷ್ಟವಾಗಿ ತಿಳಿಸ್ತದೆ. ಅಲ್ಲಿ ಬಂದ ಆ ಎಲ್ಲ 88,000 ಜನ ಮುನಿಗಳು 10,000 ಯತಿಗಳು ಅವರೆಲ್ಲ ಏನು ಅಕ್ಷರಜ್ಞಾನಿಗಳಾಗದೇ ಇದ್ದವರೇ ಅನಕ್ಷರಜ್ಞರೇ ಅಲ್ಲ, ಎಲ್ಲರೂ ಜ್ಞಾನಿಗಳು, ಯೋಗಿಗಳು, ತಪಸ್ವಿಗಳು, ಮಹಾನುಭಾವರು, ಶಾಪಾನುಗ್ರಹ ಸಮರ್ಥರು. ತಪೋಮಾರ್ಗವನ್ನು ಸೂಚನೆ ಮಾಡಿದ ಅವರು ತಪಸ್ಸಿನ ಬಗೆ ಏನು, ಈ ಸಂಕಷ್ಟದ ಪರಿಹಾರಕ್ಕಾಗಿ ಯಾವ ರೀತಿಯ ತಪಸ್ಸನ್ನು ಆಚರಿಸಬೇಕು ಅಂತ ತಾವೇ ಹೇಳಬಿಡಬಹುದಾಗಿತ್ತು, ಆದರೆ ಹೇಳಲಿಲ್ಲ. ನಾವು ಅತಿಥಿಗಳು, ನಾವು ಇವರ ಮನೆಗೆ ಬಂದ ಅಭ್ಯಾಗತರು. ಆದರೆ ಇವರ ಪುರೋಹಿತರು ಯಾರೋ ಅವರೇ ಇವರಿಗೆ ಉಪದೇಶವನ್ನು ಮಾಡಬೇಕು ಅಂತನ್ನುವ ಒಂದು ಸಂಪ್ರದಾಯವನ್ನು, ಭಗವಂತನ ಸಂಕಲ್ಪವನ್ನು ತಿಳಿದುಕೊಂಡಂತಹ ಆ ಶೌನಕರು ಅಷ್ಟನ್ನು ಹೇಳಿ ಮಾತ್ರ ಸುಮ್ಮನಾಗ್ತಾರೆ. ಅರ್ಥ ಮಾಡಿಕೊಂಡ ಯುಧಿಷ್ಠಿರ ಧೌಮ್ಯಾಚಾರ್ಯರಿಗೆ ಬಂದು ಪ್ರಶ್ನೆ ಮಾಡ್ತಾನೆ. ಧೌಮ್ಯಾಚಾರ್ಯರು ಅದಕ್ಕೆ ಉತ್ತರವನ್ನು ತಿಳಿಸ್ತಾರೆ. ಹೌದು, ಶೌನಕರು ಹೇಳಿದ ಮಾತು ಬಹಳ ಸತ್ಯವಾಗಿದೆ. ಹಿಂದಿನ ಎಲ್ಲ ರಾಜಮಹಾರಾಜರುಗಳು ಎಂತೆಂತಹ ಆಪತ್ತು ಬಂದಾಗಲೂ ಅದಕ್ಕಾಗಿ ಅವರು ಮಾಡಿ ವಿಶೇಷವಾಗಿ ಯಶಸ್ಸನ್ನು ಗಳಿಸಿದ್ದು ಇದೇ ತಪಸ್ಸಿನಿಂದ. ನೀನು ಅದೇ ಮಾರ್ಗವನ್ನು ಆಚರಣೆ ಮಾಡಬೇಕಾದದ್ದು ಅತ್ಯಂತ ಶ್ರೇಷ್ಠವಾದದ್ದು. ಅದಕ್ಕಾಗಿ ನಾನು ನಿನಗೆ ಹೇಳುವ ಒಂದು ಉಪಾಯ, ಅದು ಸೂರ್ಯಾಂತರ್ಗತ ನಾರಾಯಣನ ಉಪಾಸನೆ. ಸೂರ್ಯಾಂತರ್ಗತ ನಾರಾಯಣನ ಉಪಾಸನೆಯಿಂದಲೇ ಎಲ್ಲ ಜನರು ತಮ್ಮ ತಮ್ಮ ಗತಿಯನ್ನು ಹೊಂದಿದ್ದು. ಐಹಿಕ ಪಾರಲೌಕಿಕ ಎಲ್ಲ ತರಹದ ಗತಿಯೂ ಸೂರ್ಯನಿಂದ ಇದೆ. ಮೂಲಕ್ಕೆ ಹೋಗಿದ್ದಾರೆ ಧೌಮ್ಯಾಚಾರ್ಯರು. ನಾವು ನೀವುಗಳೆಲ್ಲ ತಿನ್ನುವ ಅನ್ನದ ಮೂಲ ಏನು, ಅದು ಸೌರಶಕ್ತಿ. ತಾಪಿನಿ ಪಾಚಿನಿ ಚೈವ ಶೋಷಿಣಿ ಚ ಪ್ರಕಾಶಿನಿ ನೈವರಾಜನ್ ರವೇಶಕ್ತಿ ಶಕ್ತಿರ್ನಾರಾಯಣಸ್ಯ ಸಾ. ಜಗತ್ತಿಗೆಲ್ಲ ಶೀತವನ್ನು ನಿವಾರಣೆ ಮಾಡಿ ಯಾವ ಕಂಬಳಿಯಿಂದಲೂ ಆಗದ, ಯಾವುದೇ ವಸ್ತ್ರಗಳಿಂದಲೂ ಸಾಧ್ಯವಾಗದ, ಯಾವ ಬೆಂಕಿಯಿಂದಲೂ ಮಾಡಲು ಅಶಕ್ಯವಾದ ಕಾರ್ಯವನ್ನು ಒಬ್ಬ ಸೂರ್ಯ ಮಾಡೋದು ಸಮಗ್ರವಾದ ಜಗತ್ತಿನ ಶೀತ ನಿವಾರಣ. ಅಂತಹ ತಾಪಿನಿ ಶಕ್ತಿ ಅದು ಸೂರ್ಯನ ಶಕ್ತಿ ಅಲ್ಲ, ಸೂರ್ಯ ಒಂದು ಅಧಿಷ್ಠಾನ. ಆ ಅಧಿಷ್ಠಾನದಲ್ಲಿ ನಿಂತು ತನ್ನ ವಿಶೇಷವಾದ ಪ್ರಕಾಶವನ್ನು ಹೊರಗೆ ಸೂಸುವುದು ದೇವರು. ದೇವರಲ್ಲಿ ಶಕ್ತಿಗಳು ಅನಂತ ಇವೆ. ಒಂದೊಂದು ಅಧಿಷ್ಠಾನದಲ್ಲಿ ತನ್ನ ಒಂದೊಂದು ಶಕ್ತಿಯನ್ನು ಆವಿಷ್ಕಾರ ಮಾಡ್ತಾನೆ. ಆ ಅಧಿಷ್ಠಾನಗಳಿಗೆ ಕೀರ್ತಿ ಬರುತ್ತದೆ ಅಷ್ಟೇ. ಜ್ಞಾನಶಕ್ತಿ ಇದೆ ದೇವರಲ್ಲಿ. ಆ ಜ್ಞಾನಶಕ್ತಿಯನ್ನು ಗುರುಗಳಲ್ಲಿದ್ದು ಆ ಜ್ಞಾನಶಕ್ತಿಯ ಆವಿಷ್ಕಾರವನ್ನು ಮಾಡಿ ಅವರ ಮೂಲಕ ಜ್ಞಾನವನ್ನು ಶಿಷ್ಯರಿಗೆ ಕೊಡಿಸ್ತಾನೆ. ಗುರುಗಳೇ ದೇವರಲ್ಲ, ಗುರುಗಳ ಜ್ಞಾನವೇ ದೇವರ ಜ್ಞಾನ ಅಲ್ಲ. ಆದರೆ ಭಗವಂತನ ಜ್ಞಾನದಿಂದ ಗುರುಗಳಲ್ಲಿ ಆ ವಿಶೇಷವಾದ ಜ್ಞಾನವನ್ನು ಜಾಗೃತಗೊಳಿಸಿ ಅವರ ಮೂಲಕ ಶಿಷ್ಯರಿಗೆ ಉಪದೇಶ ಮಾಡುತ್ತಾನೆ. ತನ್ನ ಪ್ರಕಾಶದಿಂದ ಸೂರ್ಯ ಚಂದ್ರ ಅಗ್ನಿ ನಕ್ಷತ್ರಗಳಲ್ಲಿ ಪ್ರಕಾಶವನ್ನು ನೀಡಿ ಅವುಗಳ ಮೂಲಕ ಜಗತ್ತಿಗೆ ಪ್ರಕಾಶವನ್ನು ನೀಡುತ್ತಾನೆ. ಹಾಗಾದರೆ ಚಳಿ ಆಗದಂತೆ ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡಿ ಈ ಚಳಿಗೆ ಶಟದು ಸಾಯದೇ ಇರೋ ಹಾಗೆ ತಾಪವನ್ನು ಕೊಡುವ ಶಕ್ತಿಯೂ ಸೂರ್ಯನ ಶಕ್ತಿ. ಪಾಚಿನಿ ಜೈವ ಸಸ್ಯಗಳೆಲ್ಲ ಬೆಳೆದು ಧಾನ್ಯಗಳನ್ನು ನೀಡುವಂತೆ, ಆ ಧಾನ್ಯಗಳಲ್ಲಿ ಒಂದು ವಿಶಿಷ್ಟವಾದ ಪಕ್ವತೆ ಬರುವಂತೆ, ಪೌಷ್ಟಿಕ ಶಕ್ತಿ ಅದರಲ್ಲಿ ತುಂಬುವಂತೆ ಮಾಡುವುದು, ಅದು ಸೂರ್ಯನಲ್ಲಿದೆ. ಸೂರ್ಯಾಂತರ್ಗತ ನಾರಾಯಣ ನೀಡಿದ ಶಕ್ತಿಯದು. ನೀರನ್ನೆಲ್ಲ ಉತ್ತರಾಯಣದಲ್ಲಿ ಒಣಗಿಸಿ ದಕ್ಷಿಣಾಯನದಲ್ಲಿ ಪುನಃ ಆ ನೀರನ್ನು ಮೇಘಗಳಲ್ಲಿ ಮಾಡಿ ಒಂದು ಕಡೆಗೆ ಸೇರಿಸಿ ಮಳೆ ಸುರಿಸುವಂತೆ ಮಾಡುವ ಶಕ್ತಿ, ಅದು ಸೂರ್ಯನ ಶಕ್ತಿ. ಶೋಷಿಣಿ
ಆರು ತಿಂಗಳು ಒಳಗೆ ಒಣಗಿಸ್ತಾನೆ, ಇನ್ನು ಆರು ತಿಂಗಳು ನಮಗೆ ನೀರಿನ ರೂಪದಲ್ಲಿ ಕೊಟ್ಟು ಎಲ್ಲ ಔಷಧ ವನಸ್ಪತಿಗಳು ಬೆಳೆಯುವಂತೆ ಮಾಡ್ತಾನೆ. ಬೆಳಕು ನೀಡಿ ನಮ್ಮೆಲ್ಲರಿಗೂ ಕಣ್ಣಾಗಿದ್ದಾನೆ ಸೂರ್ಯ. ನಮ್ಮೆಲ್ಲರ ಕಣ್ಣಿಗೆ ನಿಯಾಮಕನೂ ಹೌದು, ನಮ್ಮೆಲ್ಲರ ಚಕ್ಷುರಿಂದ್ರಿಯಕ್ಕೆ ಅಭಿಮಾನಿಯಾಗಿ ನಿಯಾಮಕನಾಗುವುದಲ್ಲದೆ ನಾವೆಲ್ಲ ಈ ಸಮಗ್ರವಾದ ಜಗತ್ತನ್ನು ನೋಡಿ ನಡೆಯುವುದಕ್ಕೆ ಬೆಳಕು ನೀಡುವ ವ್ಯಕ್ತಿ. ಕಣ್ಣಿದ್ದರೂ ನಾವೆಲ್ಲ ಕುರುಡರು ಬೆಳಕಿಲ್ಲ ಅಂದರೆ. ರಾತ್ರಿ ಅಮಾವಾಸ್ಯೆ ಚಂದ್ರನ ಬೆಳಕಿಲ್ಲ, ಸೂರ್ಯನ ಬೆಳಕಿಲ್ಲ, ದೀಪದ ಬೆಳಕಿಲ್ಲ, ಅಗ್ನಿ ಇಲ್ಲ, ಏನಿಲ್ಲ. ಅಂತಹ ಒಂದು ಅರಣ್ಯದೊಳಗೆ ನೀವು ನಿಂತಾಗ ಏನಿದೆ? ಕಣ್ಣಿದ್ದು ಮುಂದೆ ಸಾಗುವುದಕ್ಕೆ ಸಾಧ್ಯ ಇಲ್ಲ. ಭಯ, ಹೆದರಿಕೆ, ತಗ್ಗಿನಲ್ಲಿ ಬೀಳ್ತೀವೋ, ಹಾವಿನ ಮೇಲೆ ಕಾಲಿಡ್ತೇವೋ, ಚೇಳಿನ ಮೇಲೆ ಕಾಲಿಡ್ತೇವೋ, ನೀರಿನಲ್ಲಿ ಬೀಳ್ತೇವೋ ಗೊತ್ತಿಲ್ಲ. ಕಣ್ಣಿದೆಯಲ್ಲ, ಇದ್ದರೂ ಕುರುಡರು. ಸೂರ್ಯನೇ ಜಗತ್ತಿಗೆ ಚಕ್ಷುರಿಂದ್ರಿಯ ಇದ್ದಾಗೆ. ತ್ವಂ ಚಕ್ಷುಹು, ಚಕ್ಷುರಿಂದ್ರಿಯಕ್ಕೆ ಅಭಿಮಾನಿಯಾಗಿ ಚಕ್ಷುರಿಂದ್ರಿಯವನ್ನು ನಿಯಮನ ಮಾಡುವುದರ ಜೊತೆಗೆ ಬಾಹ್ಯವಾದ ಪ್ರಕಾಶವನ್ನು ಕೊಟ್ಟು ಇದ್ದ ನಮ್ಮ ಚಕ್ಷುರಿಂದ್ರಿಯ ಸಾರ್ಥಕವಾಗುವಂತೆ ಮಾಡುವವನು ಸೂರ್ಯ. ಪ್ರಕಾಶವನ್ನು ಕೊಡುವ ಆ ಶಕ್ತಿಯು ಸೂರ್ಯನಲ್ಲಿ ದೇವರೇ ನೀಡಿದ್ದು. ತಾಪಿನಿ ಪಾಚಿನಿ ಚೈವ ಶೋಷಿಣಿ ಚ ಪ್ರಕಾಶಿನಿ ನೈವರಾಜನ್ ರವೇಶ್ ಶಕ್ತಿ ಶಕ್ತಿರ್ನಾರಾಯಣಸ್ಯ ಸ. ಇಂತಹ ಅದ್ಭುತವಾದ ಶಕ್ತಿ ಆ ಸೂರ್ಯನ ಶಕ್ತಿ. ಅದನ್ನು ತಿಳಿದು ಸಕಲ ಜಗತ್ತಿಗೆ ಅನ್ನವನ್ನು ನೀಡುವಂತಹ ಆ ಸೂರ್ಯನ ಉಪಾಸನೆಯನ್ನು ನೀನು ಮಾಡು. ಏವಂ ಭಾನುಮಯಂ ಹ್ಯನ್ನಂ ಭೂತಾನಾಂ ಪ್ರಾಣಧಾರಣಂ ನಾಥೋಯಂ ಸರ್ವಭೂತಾನಾಂ ತಸ್ಮಾತ್ತಂ ಶರಣಂ ರಜ. ಅವನಿಗೆ ಶರಣು ಹೋಗು, ನಿನಗೆ ಯಾವುದೇ ತರಹದ ಅನ್ನದ ಕೊರತೆ ಇಲ್ಲ. ನಿನಗೆ ಬಂದಿರುವ ಸಮಸ್ಯೆ ಅದು, ಅನ್ನ ದಾನ ಮಾಡಬೇಕು, ಅನ್ನದ ಕೊರತೆ ಇದೆ. ಇಷ್ಟು ಜನರಿಗೆ ಅನ್ನ ಹಾಕುವುದಕ್ಕೆ ಸಂಪತ್ತಿಲ್ಲ, ಚಿಂತೆ ಮಾಡಬೇಡ. ನಿನಗೆ ಎಷ್ಟು ಸಾಧ್ಯವೋ ಅಷ್ಟೇ ಅನ್ನ ಮಾಡಿಸು, ಒಬ್ಬರಿಗೆ ಆಗುವಷ್ಟು ಅನ್ನವನ್ನು ನಿಮ್ಮ ಅಡುಗೆ ಮನೆಯಲ್ಲಿ ಮಾಡಿಸು, ಅಥವಾ 10 ಜನರಿಗೆ ಸಾಧ್ಯವಾಗುವಷ್ಟು ನಿನಗೆ ಅನುಕೂಲ ಇದ್ದರೆ ಅಷ್ಟೇ ಮಾಡಿಸು. ಆದರೆ ಆ ಮಾಡಿಸಿದಂತಹ ಅನ್ನವೇ ಎಲ್ಲರಿಗೂ ಅಕ್ಷಯವಾಗುವ ರೀತಿಯಲ್ಲಿ ಈ ಸೂರ್ಯಾಂತರ್ಗತ ನಾರಾಯಣನಿಗೆ ನೀನು ಪ್ರಾರ್ಥನೆಯನ್ನು ಮಾಡು. ನೋಡಿ ಎಷ್ಟು ವಿಚಿತ್ರವಾಗಿದೆ. ನಾವು ಬಿತ್ತುವ ಬೀಜ ಒಂದೇ, ಆದರೆ ಆ ಬೀಜದಿಂದ ಬೆಳೆದ ಗಿಡ ಕೊಡುವ ಬೀಜ 1000. ಭೂಮಿಯಲ್ಲಿ ನಾವು ಬಿತ್ತಿದ್ದು ಒಂದು ಬೀಜವನ್ನು, ಆ ಬೀಜದಿಂದ ಒಂದು ಸಸ್ಯ ಬೆಳೆಯುತ್ತದೆ, ಆ ಸಸ್ಯಕ್ಕೆ ತೆನೆಗಳಾಗಿ ಅದರಲ್ಲಿ 1000 ಕಾಳುಗಳು ಬರ್ತವೆ. ಹಾಗಾದರೆ ಭೂಮಿಯಲ್ಲಿ ಬಿತ್ತಿದ ಒಂದು ಬೀಜ 100,000 ಆಗುವ ರೀತಿಯಲ್ಲಿ ಮಾಡಿದ್ದು ಯಾರು? ಇದೇ ಸೂರ್ಯ. ಹಾಗಾದರೆ ಆ ಸೌರಶಕ್ತಿಯಿಂದಲೇ ಭೂಮಿಯಲ್ಲಿ ಬಿತ್ತಿದ ಬೀಜ 100,000 ಆದಂತೆ ನನ್ನ ಪಾತ್ರೆಯಲ್ಲಿರುವ ಅನ್ನವು, ಅದು ಒಬ್ಬರಿಗೆ ಮಾಡಿದ ಅನ್ನ, 100,000,000 ಜನರಿಗೂ ಆಗುವಂತೆ ನೀನು ಅನುಗ್ರಹ ಮಾಡು ಅಂತ ನೀನು ಅದೇ ಸೂರ್ಯಾಂತರ್ಗತ ನಾರಾಯಣನಿಗೆ ಪ್ರಾರ್ಥನೆ ಮಾಡಿದರೆ ಅವನಿಗೆ ಅದೇನು ಅಸಾಧ್ಯವಲ್ಲ. ಅವನು ಸಾಮಾನ್ಯವಾಗಿ ಜಗತ್ತಿನಲ್ಲಿ ಯಾರು ತಪಸ್ಸು ಮಾಡಿ ಸ್ತೋತ್ರ ಮಾಡಿ ತನ್ನನ್ನು ಭಜಿಸಲಿ ಭಜಿಸದಿರಲಿ, ತನಗೆ ಅಪ್ಲಿಕೇಶನ್ ಹಾಕಲಿ ಹಾಕದೇ ಇರಲಿ, ಎಲ್ಲರಿಗೂ ಕಾಮನ್ನಾಗಿ ಒಂದು ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಅದು ಬಿತ್ತಿದ ಬೀಜ ಬಹುರೂಪವಾಗಿ ನಮಗೆ ದೊರಕುವಂತೆ. ಆದರೆ ನೀನು ವಿಶೇಷವಾಗಿ ಪ್ರಾರ್ಥನೆ ಮಾಡಿದಾಗ, ಉಪಾಸನೆ ಮಾಡಿದಾಗ, ಆ ಅಚಿಂತ್ಯ ಶಕ್ತಿ ಇರುವ ಸೂರ್ಯಾಂತರ್ಗತ ನಾರಾಯಣ ಬೀಜ ಮಾತ್ರ ಅಲ್ಲ, ಅನ್ನವನ್ನೇ ಬಹಳ ಮಾಡುವ ಸಾಮರ್ಥ್ಯವನ್ನು ಅವನು ಪಡೆದಿದ್ದಾನೆ. ಆದರೆ ಆ ಸಾಮರ್ಥ್ಯದ ಪ್ರಕಾಶವನ್ನು ಮಾಡಿಲ್ಲ ಹೊರಗೆ. ನೀನು ಅವನನ್ನು ಉಪಾಸನೆ ಮಾಡಿದರೆ ಸ್ಪೆಷಲ್ಲಾಗಿ ನಿನಗೋಸ್ಕರ ಆ ತನ್ನ ಗುಪ್ತವಾದ ಶಕ್ತಿಯನ್ನು ಪ್ರಕಟ ಮಾಡಿ ನಿನಗೆ ಅಕ್ಷಯವಾದ ಅನ್ನವನ್ನು ನೀಡುತ್ತಾನೆ. ನೀನು ಯಾಕೆ ಚಿಂತೆ ಮಾಡಿದೀಯ? ಸೂರ್ಯಾಂತರ್ಗತ ನಾರಾಯಣನ ಉಪಾಸನೆಯನ್ನು ಮಾಡು ಎಂಬುದಾಗಿ ಧೌಮ್ಯಾಚಾರ್ಯರು ಉಪದೇಶ ಮಾಡಿದ್ದಾರೆ. ಯಾವ ಮಂತ್ರದಿಂದ, ಯಾವ ಸ್ತೋತ್ರದಿಂದ ನಾನು ಉಪಾಸನೆ ಮಾಡಬೇಕು ಅಂತ ಜಿಜ್ಞಾಸೆಯಿಂದ ಕೇಳಿದಾಗ ಶುದ್ಧವಾದ ರೀತಿಯಲ್ಲಿ ಸ್ನಾನವನ್ನು ಮಾಡಿ, ಪ್ರಾಣಾಯಾಮಾದಿಗಳನ್ನು ಮಾಡಿ, ಪವಿತ್ರವಾದ ರೀತಿಯಲ್ಲಿ ನೀನು ಇದನ್ನು ಮಾಡಬೇಕು. ನೋಡಿ, ಅನೇಕ ಜನ ಹೇಳುವುದುಂಟು, ಯಾವುದೇ ತರಹದ ಮಂತ್ರ, ಯಾವುದೇ ತರಹದ ಜಪ ಅನುಷ್ಠಾನ, ಇವುಗಳಿಗೆ ಮನಸ್ಸು ಪರಿಶುದ್ಧವಾದರೆ ಸಾಕು,
ಇನ್ಯಾವುದೇ ತರಹದ ಬಾಹ್ಯ ಶುದ್ಧಿಯ ಅವಶ್ಯಕತೆಯೇ ಇಲ್ಲ ಅನ್ನುವ ಒಂದು ಪರಿಕಲ್ಪನೆ ಇದೆ. ಬಾಹ್ಯ ಶುದ್ಧಿ ಮಾತ್ರ ಸಾಕು, ಮನಸ್ಸು ಹೇಗಾದರೂ ಇರಲಿ ಅಂತ ಇನ್ನೂ ಕೆಲವರ ಪ್ರವೃತ್ತಿ ಇದೆ. ಇದು ಎರಡೂ ಸರಿಯಲ್ಲ. ಮನಸ್ಸು ಪರಿಶುದ್ಧವಾಗಿರಬೇಕು ಅನ್ನುವುದು ಅತ್ಯಂತ ಸತ್ಯವಾದ ಮಾತು. ಮನಸ್ಸಿನಲ್ಲಿ ಕಾಮಕ್ರೋಧಾದಿಗಳಿರಬಾರದು ಅನ್ನುವ ಮಂತ್ರಗಳ ಅರ್ಥಗಳ ಅನುಸಂಧಾನ ಇರಬೇಕು. ಅರ್ಥಗಳ ಅನುಸಂಧಾನವು ಕೇವಲ ಇನ್ಫಾರ್ಮೇಷನ್ ರೂಪದೊಳಗೆ, ನೆನಪಿನ ರೂಪದೊಳಗೆ, ಎಲ್ಲಿಯೋ ನಾನು ಓದಿದ ಕೇಳಿದ ಮಂತ್ರಾರ್ಥಗಳು ಕೇವಲ ನೆನಪಾದ ಮಾತ್ರಕ್ಕೆ ಅಲ್ಲ, ಆ ಮಂತ್ರಗಳ ಅರ್ಥಗಳ ಚಿಂತನೆ ಮಾಡುವ ಹಿನ್ನೆಲೆಯಲ್ಲಿ ಭಾವನೆ ಇರಬೇಕು, ಭಕ್ತಿ ಇರಬೇಕು. ದೇವರು ಇಷ್ಟೆಲ್ಲ ನನಗೆ ಮಾಡಿದ್ದಾನೆ ಅಂತನ್ನುವ ಕಾರಣಕ್ಕಾಗಿ ಆ ಭಗವಂತನ ಬಗ್ಗೆ ಅಪಾರವಾದಂತಹ ಗೌರವ ಸ್ನೇಹ ನಮ್ಮಲ್ಲಿ ಇರಬೇಕು. ಆ ತರಹದ ವಿಶಿಷ್ಟವಾದ ಭಕ್ತಿಯಿಂದ ಆ ಎಲ್ಲ ಮಂತ್ರಾರ್ಥಗಳ ಅನುಸಂಧಾನವನ್ನು ಮಾಡ್ತಾ ನಾವು ಮಂತ್ರಗಳ ಜಪ ಪಾರಾಯಣ ಇತ್ಯಾದಿಗಳನ್ನು ಮಾಡಬೇಕು. ಆದರೆ ಅದರ ಹಿನ್ನೆಲೆಯಲ್ಲಿ ಬಾಹ್ಯವಾದ ಶುದ್ಧಿಯೂ ಅಗತ್ಯ. ಕಾರಣ, ಬಾಹ್ಯ ಶುದ್ಧಿ ಇದು ಮನಸ್ಸಿನ ಮೇಲೆ ಪರಿಣಾಮ ಮಾಡುತ್ತೆ. ಅನುಮದಕ್ಕಾಗಿ ಸ್ನಾನ, ಪ್ರಾಣಾಯಾಮ ಇವುಗಳೆಲ್ಲವನ್ನು ಮಾಡಿ ಶುದ್ಧವಾದ ಪರಿಸರದಲ್ಲಿ, ಶುದ್ಧವಾದ ವಾತಾವರಣದಲ್ಲಿ, ಶುದ್ಧವಾದ ವೇಷದಲ್ಲಿ ತಾನು ಕುಳಿತು ಭಕ್ತಿಯಿಂದ ಪಠನವನ್ನು ಮಾಡಬೇಕು. ಇದನ್ನು ಮಹಾಭಾರತಾದಿ ಗ್ರಂಥಗಳು ನಮಗೆ ತಿಳಿಸಿಕೊಡುತ್ತವೆ. ಯುಧಿಷ್ಠಿರನಂತಹ ಎಂದೂ ಸುಳ್ಳು ಮಾತನಾಡದ, ತನ್ನನ್ನು ರಾಜ್ಯದಿಂದ ಅಟ್ಟಿ ದೂರ ಕಳಿಸಿದಂತಹ ದುರ್ಯೋಧನಾದಿಗಳಿಗೂ ಆಪತ್ತು ಬಂದಾಗ ಏನೂ ಹಿಂದೆ ಮುಂದೆ ವಿಚಾರ ಮಾಡದೆ ಭೀಮಸೇನ ಅರ್ಜುನ ಇವರನ್ನೆಲ್ಲ ಕೊಟ್ಟು ಕಳಿಸಿ ಆ ಗಂಧರ್ವರ ಕೈಯಲ್ಲಿ ಸಿಕ್ಕು ಕಟ್ಟಿಸಿಕೊಂಡು ಸೋತು ಮಾನಭಂಗ ಆಗಿ ಒದ್ದಾಡುವ ದುರ್ಯೋಧನನನ್ನು ಬಿಡಿಸಿ ಅವನ ಮರ್ಯಾದೆ ಉಳಿಸಿ ಕಳಿಸ್ತಾನೆ. ಯಾವ ದುರ್ಯೋಧನ? ಸಭಾಮಧ್ಯದಲ್ಲಿ ತನ್ನ ಮಡದಿಯ ಮಾನಭಂಗ ಮಾಡಿದ ಆ ದುರ್ಯೋಧನನ ಮಾನ ರಕ್ಷಣೆಗಾಗಿ ಪ್ರಯತ್ನ ಮಾಡಿದಂತಹ ಉದಾರ ಈ ಯುಧಿಷ್ಠಿರ. ಇದಕ್ಕಿಂತಲೂ ಹೆಚ್ಚಿನ ಮನೋನೈರ್ಮಲ್ಯ ಇನ್ನೇನು ಬೇಕು? ಯಾವುದೇ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳಿಗೆ ತನ್ನ ಹೃದಯದಲ್ಲಿ ಅವಕಾಶ ನೀಡದ ಧರ್ಮಸ್ವರೂಪನಾದಂತಹ ಯುಧಿಷ್ಠಿರನು ಕೂಡ ಗಂಗಾಸ್ನಾನವನ್ನು ಮಾಡಿ ಪ್ರಾಣಾಯಾಮಾದಿಗಳನ್ನೆಲ್ಲ ವಿಧಿವತ್ತಾಗಿ ಮಾಡಿ ನಂತರದಲ್ಲಿ ಧೌಮ್ಯಾಚಾರ್ಯರು ಉಪದೇಶ ಮಾಡಿದ ಸ್ತೋತ್ರವನ್ನು ಮಂತ್ರವನ್ನು ಪಠನ ಮಾಡ್ತಾ ಇದ್ದ. ಗಂಗಾನದಿಯಲ್ಲಿಯೇ ಕಂಠದವರೆಗೆ ನೀರಿನೊಳಗೆ ಮುಳುಗಿ ಆ ಮಂತ್ರವನ್ನು ವಿಶೇಷವಾಗಿ ಸೂರ್ಯಾಭಿಮುಖವಾಗಿ ನಿಂತು ಪಠನ ಮಾಡ್ತಾ ಇದ್ದನಂತೆ. ಇಂತಹ ದೇವತೆಗಳೇ ಈ ಬಾಹ್ಯ ಶುದ್ಧಿಯನ್ನು ಅಳವಡಿಸಿಕೊಳ್ಳಬೇಕು ಅನ್ನುವುದನ್ನು ನಮಗೆ ತೋರಿಸಿಕೊಟ್ಟಾಗ ಸಾಮಾನ್ಯರು ನಾವು ಇನ್ನಷ್ಟು ಶುದ್ಧಿಯನ್ನು ಇಟ್ಟುಕೊಳ್ಳಬೇಕು. ಇದನ್ನು ಅರ್ಥ ಮಾಡಿಕೊಳ್ಳಿ. ಅಶುದ್ಧರಾಗುವ ಪ್ರಸಂಗವೇ ಇಲ್ಲದೇ ಇದ್ದವರು ಇಷ್ಟು ಶುದ್ಧಿಯನ್ನು ಮಾಡಿಕೊಳ್ಳಬೇಕಾಗಿದ್ದರೆ ಅಶುದ್ಧಿ ಸಹಜ ಗುಣವಾದಂತಹ ಪಾಮರರಾದ ನಾವು ಶುದ್ಧಿಗಾಗಿ ಎಷ್ಟು ಪ್ರಯತ್ನ ಮಾಡಬೇಕು ಇದನ್ನು ಮನಸ್ಸಿನಲ್ಲಿ ವಿಶೇಷವಾಗಿ ತಂದುಕೊಳ್ಳಬೇಕು. ಈ ತರಹದ ಶುದ್ಧಿಯಿಂದ, ಶ್ರದ್ಧೆಯಿಂದ ಧೌಮ್ಯಾಚಾರ್ಯರ ಆದೇಶದಂತೆ ಯುಧಿಷ್ಠಿರ ಜಪವನ್ನು ಮಾಡ್ತಾ ಇದ್ದಾನೆ. ಯೋಗ್ಯತೆಯಲ್ಲಿ ಧೌಮ್ಯಾಚಾರ್ಯರಿಗಿಂತಲೂ ಯುಧಿಷ್ಠಿರ ದೊಡ್ಡವ. ಆದರೆ ಪುರೋಹಿತರು ಅಂತ ಅವರನ್ನು ಸ್ವೀಕಾರ ಮಾಡಿದ್ದಕ್ಕಾಗಿ ಅವರ ಮಾರ್ಗದರ್ಶನವನ್ನು ಪಡೆದುಕೊಳ್ತಾ ಇದ್ದಾನೆ. ನಮಗೆ ಕಷ್ಟಗಳು ಬಂದಾಗ ಕಷ್ಟಗಳ ಪರಿಹಾರಕ್ಕಾಗಿ ಮೊದಲು ನಾವು ವಿಚಾರಣೆ ಮಾಡಬೇಕಾದದ್ದು ನಮ್ಮ ಗುರುಗಳನ್ನು, ಪುರೋಹಿತರನ್ನು. ಮುಂದೆ ನನಗೇನು ಕಷ್ಟ ಇದೆ, ಅದರ ಪರಿಹಾರ ಹೇಗೆ ಅಂತ ಮೊದಲೇ ತಿಳಿಸಿ ನಮಗೆ ಹಿತ ಬೋಧನ ಮಾಡುವವರು ಯಾರೋ ಅವರು ಪುರೋಹಿತರು. ವೇದಗಳನ್ನು ತಿಳಿದಿರ್ತಾರೆ, ಧರ್ಮಶಾಸ್ತ್ರಗಳನ್ನು ತಿಳಿದಿರ್ತಾರೆ, ಜ್ಯೋತಿಷ್ಯವನ್ನು ತಿಳಿದಿರ್ತಾರೆ, ನಾನಾ ವಿಧವಾದ ಇತಿಹಾಸ ಪುರಾಣಗಳ ಅಧ್ಯಯನವನ್ನು ಮಾಡಿರುತ್ತಾರೆ. ಈ ವ್ಯಕ್ತಿಯ ಇತಿಹಾಸ ಎಲ್ಲ ಅವರಿಗೆ ಗೊತ್ತಿರುತ್ತದೆ. ಇವರ ಪೂರ್ವಜರು ಯಾವ ಮಾರ್ಗದಲ್ಲಿ ನಡೆದು ಬಂದವರು, ಇವನ ಕುಲಧರ್ಮಗಳೇನು, ಕೆಲವುದು ಸಾಮಾನ್ಯ ಧರ್ಮ, ಕೆಲವುದು ಕುಲಧರ್ಮಗಳಿರ್ತದೆ, ಆ ಕುಲಧರ್ಮಗಳು ಅವರಿಗೆ ಗೊತ್ತಿರುತ್ತದೆ. ಇಷ್ಟೆಲ್ಲ ಗೊತ್ತಿರಬೇಕು. ಗೊತ್ತು ಮಾಡಿಕೊಳ್ಳುವ ಕರ್ತವ್ಯವೂ ಪುರೋಹಿತರದು ಉಂಟು. ಆ ಎಲ್ಲ ತತ್ವಗಳನ್ನು ತಿಳಿದ ಪುರೋಹಿತರ ಮಾರ್ಗದರ್ಶನವನ್ನು ಮೊದಲು ಪಡೆಯಬೇಕು, ಆಮೇಲೆ ಇನ್ನುಳಿದ ಲೌಕಿಕ ಪ್ರಯತ್ನ. ಈ ಒಂದು ಸಂದೇಶವನ್ನು ಯುಧಿಷ್ಠಿರ ನಮಗೆ ನೀಡುತ್ತಾನೆ. ಅವರ ಸಂದೇಶ, ಅವರ ಆದೇಶದಂತೆ, ಗಾಂಗೇಯಂ ವಾರಿ ಉಪಸ್ಪೃಶ್ಯ ಪ್ರಾಣಾಯಾಮೇನ ತಸ್ಥಿವಾನ್ ಶುಚಿಹಿ
ಪ್ರಯತವಾಗ್ಭೂತ್ವ ಸ್ತೋತ್ರಂ ಆರಬ್ಧವಾಂಸ್ತತಃ ಪ್ರಯತವಾಗ್ಭೂತ್ವ ಹಾಳು ಹರಟೆಯನ್ನು ಮಧ್ಯ ಮಧ್ಯದಲ್ಲಿ ಒಂದು ಶ್ಲೋಕ ಹೇಳಿ ಹತ್ತು ಮಾತನಾಡುವುದಲ್ಲ ಒಂದೂ ಮಾತನಾಡದೆ ಯಜ್ಞದ ಪ್ರಾರಂಭದಲ್ಲಿಯೂ ಬರುತ್ತೆ ಸಂಧ್ಯಾವಂದನದ ಪ್ರಾರಂಭದಲ್ಲಿಯೂ ಸರಿ ವಾಗ್ಯತಃ ಮಾತನಾಡದೆ ಈ ಸತ್ಕರ್ಮಗಳನ್ನು ಮಾಡಬೇಕು ಮಾತನಾಡಿದರೆ ಮನಸ್ಸು ಆಚೆ ಈಚೆ ಚಂಚಲವಾಗುತ್ತೆ ಮೌನ ಇದು ಬಹಳ ಮಹತ್ವದ್ದು ಭೋಜನ ಕಾಲದಲ್ಲಿ ಮೌನ ದಂತಧಾವನ ಕಾಲದಲ್ಲಿ ಮೌನ ಶೌಚಕಾಲದಲ್ಲಿ ಮೌನ ದೇವರ ಪೂಜಾ ಕಾಲದಲ್ಲಿ ಮೌನ ಸಂಧ್ಯಾವಂದನ ಮಾಡುವಾಗ ಮೌನ ಜಪ ಪಾರಾಯಣಾದಿಗಳ ಸಂದರ್ಭದಲ್ಲಿ ಮೌನ ಯಜ್ಞಯಾಗಗಳ ಪ್ರಸಂಗದಲ್ಲಿ ಮೌನ ಈ ತರಹ ಅನೇಕ ತರಹದ ಪ್ರಸಂಗಗಳಲ್ಲಿ ಮೌನವನ್ನು ತಿಳಿಸಿಕೊಟ್ಟಿದ್ದಾರೆ ಆ ರೀತಿ ಶುದ್ಧವಾದ ಮೌನವ್ರತದಿಂದ ಪವಿತ್ರನಾಗಿ ಆ ಸೂರ್ಯನ ಸ್ತೋತ್ರವನ್ನೆಲ್ಲ ಪಠನ ಮಾಡಿದ್ದಾನೆ ಆ ಸೂರ್ಯ ಮಾಡಿದಂತಹ ಉಪಕಾರಗಳೇನೋ ಎಷ್ಟು ರೀತಿಯಿಂದ ನಮಗೆ ಅನುಗ್ರಹ ಮಾಡಿದ್ದಾನೆ ಇವುಗಳೆಲ್ಲವನ್ನು ಧೌಮ್ಯಾಚಾರ್ಯರು ಹೇಳಿದ ರೀತಿಯಲ್ಲಿ ಸ್ತೋತ್ರವನ್ನು ಮಾಡಿ ಸೂರ್ಯನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದಾನೆ ಯುಧಿಷ್ಠಿರ ಸೂರ್ಯ ಪ್ರತ್ಯಕ್ಷನಾಗಿ ವರಕೊಟ್ಟು ಯುಧಿಷ್ಠಿರನಿಗೆ ಹೇಳಿದ ಯುಧಿಷ್ಠಿರ ನೀನೇನೂ ಚಿಂತೆ ಮಾಡಬೇಡ ನಿನ್ನಂತಹ ಪರಮಧಾರ್ಮಿಕನಾದ ವ್ಯಕ್ತಿ ನೀನು ಮಾತ್ರ ಅಲ್ಲ ಭೀಮ ಅರ್ಜುನ ನಕುಲ ಸಹದೇವರು ಎಲ್ಲರೂ ನೀವು ಪಾಂಡವರು ದ್ರೌಪದೀ ದೇವಿ ಪರಮ ಪವಿತ್ರರಾದವರು ಶುದ್ಧ ಧರ್ಮಾತ್ಮರಾದವರು ನಿಮ್ಮಂಥವರಿಗೆ ಯಾವುದೇ ತರಹದ ಕಷ್ಟಗಳು ಯಾವುದೇ ತರಹದ ಕಾರ್ಪಣ್ಯ ಬರುವುದಕ್ಕೆ ಸಾಧ್ಯ ಇಲ್ಲ ನೀನು ಯಾವ ಚಿಂತೆಯನ್ನು ಮಾಡಬೇಡ ಇವತ್ತಿನಿಂದ 14ನೆಯ ವರ್ಷಕ್ಕೆ ನಿನಗೆ ನಿಶ್ಚಿತವಾಗಿಯೂ ರಾಜ್ಯದಲ್ಲಿ ಪಟ್ಟಾಭಿಷೇಕವಾಗುತ್ತೆ ರಾಜ್ಯವನ್ನು ಪಡೀತೀವಿ ಆದರೆ ಇವತ್ತಿನಿಂದ ನೀನು ರಾಜ್ಯದಲ್ಲಿ ಇರುವಂತೆಯೇ ಅತ್ಯಂತ ವೈಭವದಿಂದ ಭೋಗವನ್ನು ಮಾಡುತ್ತಾ ಅಷ್ಟೇ ಅಲ್ಲ ಬಂದವರಿಗೆಲ್ಲ ಯಥೇಚ್ಛವಾದ ಅನ್ನದಾನವನ್ನು ಮಾಡಿ ಅವರು ಬೇಡಿದ್ದೆಲ್ಲವನ್ನೂ ಕೊಟ್ಟು ಸುಖವಾಗಿ ಇರುವಂತೆ ನಿನಗೆ ಒಂದು ಅಕ್ಷಯ ಪಾತ್ರವನ್ನು ನೀಡುತ್ತೇನೆ ಅಂತ ಅಕ್ಷಯ ಪಾತ್ರವನ್ನು ಕೊಟ್ಟಿದ್ದಾನೆ ಆ ಅಕ್ಷಯ ಪಾತ್ರ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ತಿಳಿಸ್ತಾರೆ ದಿನೇಕ್ಷಯಾನ್ನಂ ಪಿಠರಂ ತದಾಪ ರತ್ನಾದಿದಂ ಕಾಮವರನ್ನದಂಚ ಅದು ಕೇವಲ ಅನ್ನವನ್ನು ಕೊಡ್ತಾ ಇತ್ತು ಅಂತ ತಿಳಿಯಬೇಡಿ ರತ್ನಾದಿದಂ ಮುತ್ತು ರತ್ನ ಬೆಳ್ಳಿ ಬಂಗಾರ ಏನು ಬಯಸಿದರೂ ಅದನ್ನು ಕೊಡುವ ಅದನ್ನು ಅಭಿವೃದ್ಧಿ ಮಾಡುವಂತಹ ಅಕ್ಷಯವನ್ನು ಮಾಡುವಂತಹ ಮಹಾವಸ್ತು ಯಾಕೆಂದರೆ ವಿಧಿಹೀನಂ ಅಸೃಷ್ಟಾನ್ನಂ ಮಂತ್ರಹೀನಂ ಅದಕ್ಷಿಣಂ ಬರೀ ಊಟಕ್ಕೆ ಹಾಕಿದರೂ ದಕ್ಷಿಣೆ ಕೊಡಲಿಲ್ಲ ಅಂತಾಗಬಾರದು ಬೇಕಾದಷ್ಟು ಸಮೃದ್ಧವಾಗಿ ನೀನು ಎಲ್ಲರಿಗೂ ಅನ್ನದಾನವನ್ನು ಮಾಡಬಹುದು ದಕ್ಷಿಣೆಯನ್ನು ಕೊಡಬಹುದು ಅವರು ಏನು ಬಂದು ನಿನ್ನ ಎದುರಿಗೆ ಬೇಡ್ತಾರೋ ಅದೆಲ್ಲವನ್ನೂ ಕೊಡಬಹುದು ಮತ್ತು ಇದನ್ನು ಮಾಡುವುದೇ ರಾಜರ ಕೆಲಸ ಆ ಕೆಲಸವನ್ನು ಅರಣ್ಯದಲ್ಲಿದ್ದೇ ಇವನು ಮಾಡುವುದಕ್ಕೆ ಸಾಧ್ಯವಾಗುವುದಾದರೆ ಇವನಿಗೆ ಅರಣ್ಯವಾಸ ವನವಾಸ ಇದು ವನವಾಸವೇ ಅಲ್ಲ ಇದು ಇದು ಅವನಿಗೆ ಅತ್ಯದ್ಭುತವಾದ ಸ್ವರ್ಗವಾಸ ಇದ್ದಂತೆ ಭಗವಂತನನ್ನು ನಂಬಿದವರಿಗೆ ಅರಣ್ಯವೂ ಸ್ವರ್ಗವಾಗತ್ತೆ ಅಂತನ್ನುವುದಕ್ಕೆ ಇದೇ ಸಾಕ್ಷಿ ವಿಷಮಪ್ಯಮೃತಂ ಕ್ವಚಿತ್ ಭವೇದ್ ಅಮೃತಂ ವಾ ವಿಷಮೀಶ್ವರೇಚ್ಛಯ ವಿಷವೂ ಅಮೃತವಾಗಬಹುದು ಅಮೃತವೂ ವಿಷವಾಗಬಹುದು ವಿಷದಂತೆ ಇರುವ ಅರಣ್ಯವೂ ಅಮೃತವಾಗಿದೆ ಎನ್ನುವುದಕ್ಕೆ ಇದೇ ಸಾಕ್ಷಿ ಅಷ್ಟು ಅದ್ಭುತವಾದ ರೀತಿಯಲ್ಲಿ ಸೂರ್ಯದೇವರು ಪ್ರಸನ್ನರಾಗಿ ಇವನಿಗೆ ವರವನ್ನು ನೀಡಿದ್ದಾರೆ ಅಂತಹ ಅಕ್ಷಯ ಪಾತ್ರವನ್ನು ತೆಗೆದುಕೊಂಡು ನಿತ್ಯದಲ್ಲಿಯೂ ಲಕ್ಷ ಲಕ್ಷ ಜನರಿಗೆ ಅನ್ನದಾನಾದಿಗಳನ್ನು ಮಾಡ್ತಾ ಕೊನೆಗೆ ಉಳಿದೆಲ್ಲ ತನ್ನ ತಮ್ಮಂದಿರು ಊಟ ಮಾಡಬೇಕು ಅವರೆಲ್ಲರ ಊಟ ಆದ ಮೇಲೆ ಯುಧಿಷ್ಠಿರ ತಾನು ಊಟ ಮಾಡ್ತಾ ಇದ್ದ ಯುಧಿಷ್ಠಿರನ ಊಟ ಆದ ಮೇಲೆ ದ್ರೌಪದಿ ಊಟ ಮಾಡ್ತಾ ಇದ್ಲು ದ್ರೌಪದಿ ಊಟ ಆದ ಮೇಲೆ ಆ ಅಕ್ಷಯ ಪಾತ್ರ ಮತ್ತೆ ಯಾರಿಗೂ ಏನೂ ಕೊಡ್ತಾ ಇರಲಿಲ್ವಂತೆ ಅಲ್ಲಿಯವರೆಗೆ ಎಲ್ಲರೂ ಬಂದವರಿಗೂ ಸಮೃದ್ಧವಾದ ಅನ್ನ ಕೊನೆಗೆ ದ್ರೌಪದಿಯ ಊಟ ಎಂತಹ ಪಾತಿವ್ರತ್ಯ ನೋಡಿ ದ್ರೌಪದಿಯ ಪಾತಿವ್ರತ್ಯ ಅಷ್ಟೆಲ್ಲ ಜನರಿಗೆ ವ್ಯವಸ್ಥಿತವಾದ ರೀತಿಯಲ್ಲಿ ಊಟವನ್ನು ಬಡಿಸಿ ಭೀಮಸೇನ ದೇವರು ನಕುಲ ಅರ್ಜುನ ನಕುಲ ಸಹದೇವರಿಗೂ ಬಡಿಸಿ ಕೊನೆಗೆ ಯುಧಿಷ್ಠಿರನ ಊಟ ಆದ ಮೇಲೆ ತಾನು ಊಟ ಮಾಡಿದೆ ಅದಕ್ಕೆ ವಿಘಸಾನ್ನ ಅಂತ ಮೊನ್ನೆ ಬಂದದ್ದನ್ನು ಕೇಳಿದಿರಿ ಪವಿತ್ರವಾದ ಅನ್ನ ಬಂದ ಅತಿಥಿ ಅಭ್ಯಾಗತರು ಜ್ಞಾನಿಗಳೆಲ್ಲ ಊಟ ಮಾಡಿ ಉಳಿದ ಅನ್ನ ಏನಿದೆ ಅದು ವಿಘಸ ಅನ್ನ ಜ್ಞಾನಿಗಳು
ತಾವು ಊಟ ಮಾಡುವಾಗ ಸುಮ್ಮನೆ ಊಟ ಮಾಡೋದಿಲ್ಲ ಎಷ್ಟು ಅನುಸಂಧಾನವನ್ನು ಮಾಡಿ ಊಟ ಮಾಡುತ್ತಾರೆ ಅಂದ್ರೆ ಪ್ರತಿಯೊಂದು ಅಗಳು ಅಗಳಿನಲ್ಲಿ ದೇವರ ಚಿಂತನವನ್ನು ಮಾಡುತ್ತಾರೆ ನಾವು ಉಣ್ಣುವಂತ ಅನ್ನವೇ ನಮ್ಮ ಮನಸ್ಸಿನ ರೂಪದಲ್ಲಿ ಸೂಕ್ಷ್ಮವಾಗಿ ಪರಿಣಾಮವಾಗುತ್ತೆ ಅಂತ ಉಪನಿಷತ್ತು ಹೇಳುತ್ತದೆ ಛಾಂದೋಗ್ಯ ಮನಸ್ಸು ಇದು ಅನಾದಿ ನಿಜ ಆದರೆ ಆ ಮನಸ್ಸಿಗೆ ನಾವು ತಿನ್ನುವ ಆಹಾರದ ಸೂಕ್ಷ್ಮ ಭಾಗ ಒಂದು ತರಹದ ವಿಶೇಷವಾದ ಪುಷ್ಟಿಯನ್ನು ನೀಡುತ್ತದೆ ಆ ಹೊರಗಿನ ಪುಷ್ಟಿಯನ್ನು ನೀಡುವ ಆಹಾರದಲ್ಲಿ ಎಷ್ಟು ಶುದ್ಧಿ ಎಷ್ಟು ಅನುಸಂಧಾನ ಇದೆ ಅಷ್ಟು ನಮ್ಮ ಮನಸ್ಸು ಪವಿತ್ರವಾಗ್ತಾ ಹೋಗುತ್ತೆ ಹೀಗಾಗಿ ಜ್ಞಾನಿಗಳು ತಾವು ಯಾವ ಮನೆಯಲ್ಲಿ ಯಾವ ಪಾತ್ರೆಯಲ್ಲಿರುವ ಅನ್ನವನ್ನು ಊಟ ಮಾಡುತ್ತಾ ಇರ್ತಾರೆ ಎಲ್ಲವನ್ನೂ ಏನು ಊಟ ಮಾಡೋದಿಲ್ಲ ಆ ಪಾತ್ರೆಯಲ್ಲಿರುವ ಸ್ವಲ್ಪ ಅನ್ನವನ್ನು ಅವರಿಗೆ ಬಡಿಸಿರ್ತೀರಿ ಅಷ್ಟನ್ನು ಊಟ ಮಾಡುತ್ತಾರೆ ಆದರೆ ಈ ಮನೆಯಲ್ಲಿರುವ ಇವತ್ತು ಮಾಡಿದ ಎಲ್ಲ ಅನ್ನವೂ ಕೂಡ ಪವಿತ್ರವಾಗಲಿ ಇವುಗಳೆಲ್ಲವೂ ದೇವರಿಗೆ ನಿವೇದಿತವಾಗಲಿ ಈ ಪ್ರತಿಯೊಂದು ಕಣ ಕಣಗಳಲ್ಲಿಯೂ ದೇವರಿದ್ದಾನೆ ಆ ಭಗವಂತನ ಪರಿಪೂರ್ಣವಾದಂತಹ ಸನ್ನಿಧಾನ ಇರುವಂತಹ ಈ ಅನ್ನ ಇದು ಶುದ್ಧವಾದ ಭಕ್ತಿ ಜ್ಞಾನ ವೈರಾಗ್ಯ ನಿಷ್ಠೆ ಶ್ರದ್ಧೆ ಭಯ ಈ ತರಹದ ಅನೇಕ ಸದ್ಗುಣಗಳ ರೂಪದಲ್ಲಿ ಆ ಮನಸ್ಸಿಗೆ ಪುಷ್ಟಿಯನ್ನು ನೀಡುವಂತೆ ಆಗಲಿ ಈ ಆಹಾರ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ರೂಪವಾದ ಏನು ಒಂದು ದೋಷಗಳಿವೆ ಮನೋವಿಕಾರಗಳಿವೆ ಆ ರೀತಿಯ ಪೋಷಣೆಯನ್ನು ಈ ಆಹಾರಗಳು ನೀಡುವುದು ಬೇಡ ಆಹಾರದಿಂದ ಮನಸ್ಸಿಗೆ ಪುಷ್ಟಿ ಅದು ಅಶುದ್ಧ ಆಹಾರ ಆದರೆ ಅಂತಹ ಆಹಾರದಿಂದ ಮನಸ್ಸಿನಲ್ಲಿ ಕಾಮಕ್ರೋಧಾದಿ ವಿಕಾರಗಳು ಬರುತ್ತವೆ ಪವಿತ್ರವಾದ ಆಹಾರವಾದರೆ ಉತ್ತಮವಾದಂತಹ ಸದ್ವಿಚಾರಗಳು ಬರುತ್ತದೆ ಉತ್ತಮವಾದ ಶ್ರೇಷ್ಠವಾದ ಜ್ಞಾನಭಕ್ತಿ ವೈರಾಗ್ಯಾದಿ ರೂಪವಾದ ಮನಸ್ಸಿನ ಒಂದು ವಿಶಿಷ್ಟವಾದ ಪುಷ್ಟಿ ಬರಲಿ ಅನ್ನುವ ರೀತಿಯ ಅನುಸಂಧಾನವನ್ನು ಮಾಡ್ತಾ ಆ ಅಗಳು ಅಗಳುಗಳಲ್ಲಿ ಪ್ರತಿಯೊಂದು ನೀರಿನ ಹನಿ ಹನಿಗಳಲ್ಲಿ ಭಗವಂತ ಸನ್ನಿಹಿತನಾಗಿದ್ದು ನನಗೆ ಮಾತ್ರ ಅಲ್ಲ ಈ ಅನ್ನವನ್ನು ಉಣ್ಣುವವರೆಲ್ಲರಿಗೂ ಸದ್ಬುದ್ಧಿಯನ್ನು ನೀಡಲಿ ಎಂಬ ಅನುಸಂಧಾನದಿಂದ ಜ್ಞಾನಿಗಳು ಊಟ ಮಾಡಿ ಹೋಗಿರ್ತಾರೆ ಅನ್ನುವುದಕ್ಕಾಗಿ ಅಂತಹ ಜ್ಞಾನಿಗಳಿಗೆ ಅತಿಥಿ ಅಭ್ಯಾಗತರಿಗೆ ಅನ್ನದಾನ ಮಾಡಿ ಉಳಿದ ಅನ್ನವನ್ನು ತಿಂದಾಗ ಆ ಅನ್ನ ಅಷ್ಟು ಪವಿತ್ರವಾದಂತಹ ಭಾವನೆಯನ್ನು ನಮಗೆ ನೀಡುತ್ತದೆ ಅದು ವಿಘಸಾನ್ನ ಅಂತ ಎಷ್ಟು ಜ್ಞಾನಿಗಳು ಒಬ್ಬರು ಅನುಸಂಧಾನ ಮಾಡಿದರೆ ಹೀಗಿರಬೇಕಾದರೆ 10,000 ಜನ ಸನ್ಯಾಸಿಗಳು 88,000 ಜನ ಮುನಿಗಳು ಇದು ಉಲ್ಲೇಖ ಮಾಡಿದ್ದು ಇದಲ್ಲದೆ ಇನ್ನು ಅನೇಕ ತರಹದ ಸಜ್ಜನರೆಲ್ಲ ಗೃಹಸ್ಥರಾದವರು ಬೇರೆ ಬೇರೆ ತರಹದ ಸಜ್ಜನರೆಲ್ಲ ಅಲ್ಲಿ ಬಂದು ಆಹಾರವನ್ನು ಸ್ವೀಕಾರ ಮಾಡಿದಾಗ ಉಳಿದಂತಹ ಪಾತ್ರೆಯಲ್ಲಿರುವ ಪವಿತ್ರವಾದ ಅನ್ನ ಎಷ್ಟು ಶ್ರೇಷ್ಠವಾದಂತಹ ಅನ್ನ ಅದರಿಂದ ಬರುವಂತಹ ಉತ್ತಮವಾದ ತೇಜಸ್ಸು ಎಷ್ಟು ಅದ್ಭುತವಾದದ್ದು ಪುರೋಪನೀತಂ ನೃಪ ರಮಣೀಯಕಂ ದ್ವಿಜಾತಿ ಶೇಷೇಣ ಯದೇತದ ಅಂಧಸ ಆ ತರಹದ ಒಂದು ವಿಶಿಷ್ಟವಾದ ರಮಣೀಯತೆ ವಿಶಿಷ್ಟವಾದ ತೇಜಸ್ಸು ಮನುಷ್ಯನ ದೇಹದಲ್ಲಿ ಪವಿತ್ರವಾದಂತಹ ಅನ್ನವನ್ನು ಭಕ್ಷಣೆ ಮಾಡುವುದರಿಂದ ಬರ್ತದೆ ಅಂತಹ ಅನ್ನವನ್ನು ನೀನು ನಿತ್ಯದಲ್ಲಿ ಭಕ್ಷಣವನ್ನು ಮಾಡಿ ಅನ್ನದಾನವನ್ನು ಮಾಡಿ ಭಗವಂತನ ವಿಶೇಷವಾದಂತಹ ಅನುಗ್ರಹವನ್ನು ಪಡಿ ಎಂಬುದಾಗಿ ಸೂರ್ಯ ಅನುಗ್ರಹವನ್ನು ಮಾಡಿದ್ದಾನೆ ಅಂತಹ ಸೂರ್ಯನ ವಿಶಿಷ್ಟವಾದ ಅನುಗ್ರಹವನ್ನು ಪಡೆದಂತಹ ಯುಧಿಷ್ಠಿರ ವಿಶೇಷವಾಗಿ ನಿತ್ಯದಲ್ಲಿ ಅನ್ನದಾನಾದಿಗಳನ್ನು ಮಾಡ್ತಾ ಪರಮಾತ್ಮನ ಅನುಗ್ರಹವನ್ನು ಪಡೆದಿದ್ದಾನೆ ಧೌಮ್ಯಾಚಾರ್ಯರ ಈ ಸೂರ್ಯನ ಸ್ತುತಿ ಬಹಳ ವಿಸ್ತಾರವಾಗಿದೆ ಸೂರ್ಯನ ಅಷ್ಟೋತ್ತರ ಶತನಾಮಗಳು ಹಾಗೂ ಸೂರ್ಯಸ್ತುತಿಯನ್ನು ಪಠನ ಮಾಡಿದವರಿಗೆ ಉತ್ತಮವಾದಂತಹ ಆರೋಗ್ಯ ಪುತ್ರ ಸಂತಾನ ನಾನಾ ವಿಧವಾದಂತಹ ಜ್ಞಾನವೂ ಲಭಿಸ್ತದೆ ಸಂತಾನ ಭಾಗ್ಯ ಆರೋಗ್ಯ ಭಾಗ್ಯ ಇವುಗಳೆಲ್ಲವನ್ನೂ ಕೊಡುವಂತಹ ವಿಶಿಷ್ಟವಾದ ಶಕ್ತಿ ಸೂರ್ಯನಲ್ಲಿದೆ ಆರೋಗ್ಯಂ ಭಾಸ್ಕರಾದಿಚ್ಛೆ ನಾವು ನೀವುಗಳೆಲ್ಲ ಇವತ್ತು ಮತ್ತೆ ಹೊಸದಾಗಿ ಅಕ್ಷಯ ಪಾತ್ರವನ್ನು ಪಡೆಯಬೇಕಾಗಿಲ್ಲ ಅಕ್ಷಯ ಪಾತ್ರ ಪಾಂಡವರು ಪಡೆದದ್ದೇ ಇವತ್ತಿಗೂ ನಿಮಗೆಲ್ಲ ಅನ್ನದಾನ ನಡೆದದ್ದು ಆ ಪಾಂಡವರ ಯುಧಿಷ್ಠಿರ ಮಾಡಿದ ತಪಸ್ಸಿನ ಅಕ್ಷಯ ಪಾತ್ರದಿಂದಲೇ ನಾವು ನೀವುಗಳು ಆ ತರಹದ ತಪಸ್ಸನ್ನು ಮಾಡಿ ಮತ್ತೆ ಪುನಃ ಪಡೆಯುವ ಯೋಗ್ಯತೆ ಇಲ್ಲ ಆದರೆ ಅಕ್ಷಯ ಪಾತ್ರ ನಮಗೆ ಅನ್ನವನ್ನು ಇವತ್ತಿಗೂ ನೀಡುತ್ತಾ ಇದೆ ಎನ್ನುವುದು ನಿಜ ಆದರೆ ನಾವು ಇನ್ನೂ ವಿಶೇಷವಾಗಿ ಆ ಅನ್ನದ ಪರಿಪೂರ್ಣವಾದ ಲಾಭ ನಮಗಾಗಬೇಕು ಆ ಅನ್ನ ನಮಗೆ ವಿಶೇಷವಾದ ಪುಣ್ಯವನ್ನು ನೀಡಬೇಕು ಅಂತಾದರೆ
ನಿತ್ಯದಲ್ಲಿ ನಾವು ನಮ್ಮ ಶಕ್ತಿಗೆ ಅನುಗುಣವಾಗಿ ಸೂರ್ಯಾಂತರ್ಗತ ನಾರಾಯಣನ ಉಪಾಸನೆಯನ್ನು ಮಾಡಿ ಆ ಅನ್ನದ ಸಾರ್ಥಕತೆಯನ್ನು ಮಾಡಿಕೊಳ್ಳಬೇಕು. ಯುಧಿಷ್ಠಿರನಂತೆ ಅರಣ್ಯಕ್ಕೆ ಹೋಗಿ ಗಂಗಾ ನದಿಯಲ್ಲಿ ಕಂಠದವರೆಗೆ ನೀರಿನೊಳಗೆ ಮುಳುಗಿ ತಪಸ್ಸನ್ನು ಮಾಡುವ ಯೋಗ್ಯತೆ, ಅಷ್ಟು ಅನುಸಂಧಾನ ಭಕ್ತಿಗಳಿಂದ ಸೂರ್ಯನ ಉಪಾಸನೆಯನ್ನು ಮಾಡುವ ಶಕ್ತಿ ನಮ್ಮಲ್ಲಿ ಇಲ್ಲದೇ ಇದ್ದರೂ ಕೂಡ ಸೂರ್ಯಾಂತರ್ಗತ ನಾರಾಯಣನ ಪ್ರೀತಿಗಾಗಿ ನಿತ್ಯದಲ್ಲಿ ತ್ರಿಕಾಲ ಸಂಧ್ಯಾವಂದನವನ್ನು ಭಕ್ತಿಯಿಂದ ಮಾಡ್ತಾ ಗಾಯತ್ರಿ ಮಂತ್ರದ ಜಪವನ್ನು ಸೂರ್ಯಾಂತರ್ಗತ ನಾರಾಯಣನ ಪ್ರೀತಿಗಾಗಿ ಶ್ರದ್ಧೆಯಿಂದ ಮಾಡಿದರೆ ಸಾಕು. ಆ ಗಾಯತ್ರಿಯ ಜಪದ ಮಹಿಮೆಯಿಂದ ನಮಗೆ ಎಲ್ಲ ತರಹದ ಈ ಎಲ್ಲ ವಿಶಿಷ್ಟವಾದ ಸೂರ್ಯನ ಸ್ತುತಿ ನಮಗೆ ಬೇಡ. ಸೂರ್ಯಾಂತರ್ಗತ ನಾರಾಯಣ ಸರ್ವೋತ್ತಮನಾದ ಶ್ರೀಹರಿಯ ಸ್ತುತಿಯೇ ಅದು ಗಾಯತ್ರಿ. ಅಂತಹ ಗಾಯತ್ರಿ ಮಂತ್ರವನ್ನೇ ನಾವು ಪ್ರತಿನಿತ್ಯದಲ್ಲಿ ಸಂಧ್ಯಾವಂದನ ಕಾಲದಲ್ಲಿ ವಿಶೇಷವಾಗಿ ಶ್ರದ್ಧೆಯಿಂದ ಮಾಡಿದರೆ ಸೂರ್ಯಾಂತರ್ಗತ ನಾರಾಯಣನ ಅನುಗ್ರಹದಿಂದ ನಮಗೂ ಯಾವುದೇ ತರಹದ ಅನ್ನದ ಕೊರತೆ ಆಗುವುದಿಲ್ಲ, ವಿದ್ಯೆಯ ಕೊರತೆ, ಆರೋಗ್ಯದ ಕೊರತೆ, ಯಾವ ತರಹದ ಕೊರತೆಗಳು ಆಗದೆ ಉತ್ತಮವಾದಂತಹ ಆರೋಗ್ಯ ನಮಗೆ ಲಭಿಸುತ್ತದೆ. ಅಂತಹ ಸೂರ್ಯಾಂತರ್ಗತ ನಾರಾಯಣನ ಉಪಾಸನೆಯನ್ನು ಮಾಡಿ ಎಲ್ಲರೂ ಧನ್ಯರಾಗೋಣ. ಶ್ರೀಕೃಷ್ಣಾರ್ಪಣಮಸ್ತು.